ಪ್ರಾಣವನ್ನ ಕೈ ಚೆಲ್ಲದ್ರ ನೆಹರು ಏನಿದು ಗ್ವಾದರ್ ಬ್ಲಂಡರ್ ಕಥೆ ಚುನಾವಣೆ ಹೊತ್ತಲ್ಲೇ ಹೊತ್ತಿತ್ತು ಐತಿಹಾಸಿಕ ಕಿಡಿ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕಚ್ಚತ್ತೀವ ವಿವಾದ ರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿರೋ ಹೊತ್ತಲ್ಲೇ ಇದರ ಅಪ್ಪನಂತಹ ವಿವಾದ ಕಾಂಗ್ರೆಸ್ ಕೊರಳಿಗೆ ಬಂದು ಸಿಕ್ಕಾಕೊಳ್ತಾ ಇದೆ ನೆಹರು ತಪ್ಪಿನಿಂದಾಗಿ ಪಾಕಿಸ್ತಾನದ ಪ್ರಾಣದಂತಿರುವ ಗ್ವಾದರ್ ಬಂದರು ಭಾರತದ ಕೈ ತಪ್ಪು ಅನ್ನೋ ಸುದ್ದಿ ಈಗ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ ಹಾಗಿದ್ರೆ ನೆಹರು ಮೇಲೆ ಬಂದಿರೋ ಆರೋಪ ನೆಹರು ನಿಜಕ್ಕೂ ಗ್ವಾದರ್ ಬಂದರನ್ನು ಬಿಟ್ಕೊಟ್ಟು ಬಿಟ್ರ ಭಾರತಕ್ಕೆ ಅದನ್ನು ಪರ್ಚೇಸ್ ಮಾಡೋ ಅವಕಾಶ ಹೆಂಗೆ ಬಂದಿತ್ತು ಒಮನ್ ರಾಜರಿಂದ ಅದು ಪಾಕಿಸ್ತಾನಕ್ಕೆ ಹೋಗಿದ್ದು ಹೇಗೆ ಆ ಇಂಪಾರ್ಟೆಂಟ್ ಬಂದರು ಈಗ ಸೆಪೆಕ್ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಮತ್ತು ಚೀನಾಗೆ ಅರಬ್ಬಿ ಸಮುದ್ರಕ್ಕೆ ಬಾಯಿ ಇದ್ದ ಹಾಗೆ ಅದು ಮೌತ್ ಓಪನಿಂಗ್ ಇದ್ದ ಹಾಗೆ ಅದು ಭಾರತಕ್ಕೆ ಸಿಗೋ ಅಪಾರ್ಚುನಿಟಿ ಬಂದಿತ್ತ ಹೇಗೆ ಯಾರಿದ್ರ ಬಗ್ಗೆ ಎಲ್ಲೆಲ್ಲೇ ಬರೆದಿದ್ದಾರೆ ಈಗ ಏನಕ್ಕೆ ವಿವಾದ ಆಗ್ತಾ ಇದೆ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಜೊತೆಗೆ ಆ ಗಾದರ್ ಬಂದರು ಭಾರತಕ್ಕೆ ಸೇರಿಬಿಟ್ಟಿದ್ದೇ ಆಗಿದ್ದಿದ್ರೆ ಅದರಿಂದ ಭಾರತಕ್ಕೆ ಎಂತ ದೊಡ್ಡ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಸಿಗ್ತಾ ಇತ್ತು ಅದೆಲ್ಲವನ್ನ ಅನಲೈಸ್ ಮಾಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಮೊದಲಿಗೆ ಈ ವಿವಾದ ಕೇಂದ್ರ ಸ್ಥಾನ ಗ್ವಾದರ್ನಿಂದಲೇ ಪ್ರಾರಂಭ ಮಾಡೋಣ ಗ್ವಾದರ್ ಅರಬ್ಬಿ ಸಮುದ್ರದಲ್ಲಿ ಪಾಕಿಸ್ತಾನದ ಕಂಟ್ರೋಲ್ ನಲ್ಲಿರುವ ಅತ್ಯಂತ ಆಯಕಟ್ಟಿನ ಬಂದರು ಪ್ರದೇಶ ಗ್ವಾದರ್ ಅಂದ್ರೆ ಬಲೂಚಿ ಭಾಷೆಯಲ್ಲಿ ದಿ ಗೇಟ್ ಆಫ್ ವಿಂಡ್ ಅಂದ್ರೆ ಗಾಳಿಯ ಹೆಬ್ಬಾಗಿಲು ಅಂತ ಕರೀತಾರೆ ವಿವಾದಿತ ಬಲೂಚಿಸ್ತಾನ್ ಪ್ರಾಂತ್ಯ ಸ್ವತಂತ್ರ ಕೇಳ್ತಿದಾರಲ್ಲ ಪಾಕಿಗಳ ಸವಾಸ ಬೇಡ ಅಂತ ಅಲ್ಲಿ ಈ ಪೋರ್ಟ್ ಬರುತ್ತೆ ಇರಾನ್ ಬಾರ್ಡರ್ನಿಂದ ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಪಾಕ್ನ ವಾಣಿಜ್ಯ ರಾಜಧಾನಿ ಕರಾಚಿಯಿಂದ ಐನೂರ ಮೂವತ್ತ್ ಮೂರು ಕಿಲೋಮೀಟರ್ ದೂರಕ್ಕೆ ಈ ಬಂದರಿದೆ ಒಮಾನ್ಗೂ ಗ್ವಾದರ್ ಪೋರ್ಟ್ಗೂ ಮುನ್ನೂರ ಎಂಬತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಸದ್ಯ ಪರ್ಷಿಯನ್ ಕೊಲ್ಲಿಯಲ್ಲಿ ಪ್ರಮುಖ ತೈಲ ಮಾರ್ಗ ಅಂತ ಗ್ವಾದರ್ ಕರೆಸ್ಕೊಳ್ತಾ ಇದೆ ಸ್ಟ್ರಾಟಜಿಕ್ ಮತ್ತು ವ್ಯಾಪಾರಿ ದೃಷ್ಟಿಯಿಂದ ಜಗತ್ತಿನ ಪ್ರಮುಖ ಬಂದರುಗಳ ಪಟ್ಟಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಹೀಗಾಗಿನೇ ಚೀನಾ ಹಾಗೂ ಪಾಕಿಸ್ತಾನಗಳು ಸೇರಿ ಇದನ್ನ ಡೆವಲಪ್ ಮಾಡ್ತಾ ಇವೆ ಈಗ ಸಿಪ್ಪೆ ಕಡಿಯಲ್ಲಿ ಇದೇ ಬಂದರು ಭಾರತಕ್ಕೆ ಸೇರ್ತಾ ಇತ್ತು ಆದರೆ ನೆಹರು ಎಡವಟ್ಟಿನಿಂದ ಇದು ಕೈ ತಪ್ಪಿತು ಅನ್ನೋ ಆರೋಪ ಈಗ ದೊಡ್ಡ ಪ್ರಮಾಣದಲ್ಲಿ ಭಗಿಲೆ ಹೇಳ್ತಾ ಇದೆ ಹಾಗಾದ್ರೆ ಏನಿದು ಆರೋಪ ಅಂತ ನೋಡ್ಬಿಡೋಣ ನೆಹರು ಮೇಲೆ ಬಂದಿರೋ ಆರೋಪ ಅರ್ಥ ಆಗ್ಬೇಕು ಅಂದ್ರೆ ನಾವು ಈ ಬಂದರಿನ ಕುರಿತು ಚೂರು ಇತಿಹಾಸವನ್ನ ತಿಳ್ಕೋಬೇಕಾಗತ್ತೆ ಸ್ನೇಹಿತರೆ ಬಲೂಚಿಸ್ತಾನ್ ಅನ್ನೋ ಪ್ರತ್ಯೇಕ ದೇಶ ಇದ್ದಿದ್ರ ಬಗ್ಗೆ ಕೂಡ ನಿಮಗೆ ಈ ಮುಂಚೆನೆ ಹೇಳಿದ್ವಿ ಅದು ಬ್ರಿಟಿಷರ ಅಂಕಿಯಲ್ಲಿದ್ರು ಸಾವಿರದ ಒಂಬೈನೂರ ನಲವತ್ತೇಳರ ಬಳಿಕ ಅನೇಕ ತಿಂಗಳುಗಳ ಕಾಲ ಇಂಡಿಪೆಂಡೆಂಟ್ ಆಗಿ ಅಧಿಕಾರ ನಡೆಸ್ತಾ ಇತ್ತು ಆದರೆ ಜಿನ್ನ ಕುತಂತ್ರ ಬುದ್ಧಿಯಿಂದ ಪಾಕಿಸ್ತಾನ ಅದನ್ನ ಬಡದ ಬಾಯಿಗೆ ಹಾಕೊಳ್ತು ಅಂತ ಇಷ್ಟಾದ್ರೂ ಈ ಬಂದರು ಪಾಕಿಸ್ತಾನದ ಕಂಟ್ರೋಲ್ಗೆ ಸಿಕ್ಕಿರಲ್ಲ ದಾಖಲೆಗಳ ಪ್ರಕಾರ ಪಾಕಿಸ್ತಾನ ಇದನ್ನ ಒಮೆನ್ ರಾಜರಿಂದ ಖರೀದಿ ಮಾಡಿರುತ್ತೆ ಅರೆ ದೂರದ ಒಮನ್ಗೂ ಪಾಕಿಸ್ತಾನಕ್ಕೂ ಎಲ್ಲಿನ ಸಂಬಂಧ ಇಲ್ಲಿ ಒಮೆನ್ ರಾಜರು ಯಾಕೆ ಬಂದರು ಅಂತ ನೀವು ಕೇಳ್ಬೋದು ಅದನ್ನ ಹೇಳ್ತೀವಿ ನೋಡಿ ಒಂದು ಕಾಲದಲ್ಲಿ ಅಖಂಡ ಭಾರತದ ಭೂಭಾಗದ ಭಾಗವಾಗಿದ್ದ ಈ ಜಾಗವನ್ನ ಮೊಘಲ್ರ ಟೈಮ್ ನಲ್ಲಿ ಖಾನ್ಗಳು ರೂಲ್ ಮಾಡ್ತಾ ಇದ್ರು ಈ ಬಲೂಚಿಸ್ತಾನದ ಮುಖ್ಯಸ್ಥನನ್ನ ಖಾನ್ ಆಫ್ ಖಲತ್ ಅಂತ ಕರಿತಾ ಇದ್ರು ಆತ ಬ್ರಾಹಾಯ್ ಅಹಮದ್ ಝಾಯಿ ಡೆನಾಸ್ಟಿಗೆ ಸೇರಿದವನು ಸಾವಿರದ ಆರುನೂರ ಅರವತ್ತಾರರಲ್ಲಿ ಖಲತ್ ನ ರೂಲರ್ ಆಗಿದ್ದ ಮೊದಲನೇ ಮೀರ್ ಅಹಮದ್ ಖಾನ್ ಮೊಗಲ್ರಿಂದ ಇಂಡಿಪೆಂಡೆನ್ಸ್ ಘೋಷಿಸಿಕೊಳ್ತಾನೆ ಅದಾದ ನಂತರ ಈ ಬಲೂಚಿಸ್ತಾನದ ಭೂಭಾಗವನ್ನ ಅಂದ್ರೆ ಇರಾನ್ ಭೂಭಾಗವನ್ನ ಸೇರಿದಂತೆ ಆತ ದೊಡ್ಡ ಪ್ರದೇಶವನ್ನ ಆಡಳಿತ ಮಾಡ್ತಾ ಇರ್ತಾನೆ ನನಗೆ ಗೊತ್ತಿರಲಿ ಬಲೂಚಿಸ್ತಾನ ಸ್ಪ್ರೆಡ್ ಆಗಿದೆ ಬಲೂಚಿಸ್ತಾನ್ ಈಗ ಮತ್ತೊಂದು ಸಪ್ರೇಟ್ ದೇಶ ಮಾಡಬೇಕು ಅಂತ ಹೇಳಿದ್ರೆ ಬರೀ ಪಾಕಿಸ್ತಾನದಲ್ಲಿ ಇರೋದು ಮಾಡಿದ್ರೆ ಸಾಕಾಗಲ್ಲ ಪಾಕಿಸ್ತಾನ ಇರಾನ್ ಈ ಕಡೆ ಎಲ್ಲ ಅಫ್ಘಾನಿಸ್ತಾನದಲ್ಲಿ ಒಂಚೂರು ಈ ಕಡೆ ಎಲ್ಲ ಹರಡಿರುವ ಪ್ರದೇಶವನ್ನು ಸೇರಿಸ್ಕೊಂಡು ಮಾಡಬೇಕಾಗತ್ತೆ ಸೊ ಅದೆಲ್ಲವನ್ನು ಆತ ಆಡಳಿತ ಮಾಡ್ತಾ ಇರ್ತಾನೆ ಹೀಗಿರುವಾಗ ಸಾವಿರದ ಏಳ್ನೂರ ಎಂಬತ್ಮೂರರಲ್ಲಿ ಒಮಾನ್ ಯುವರಾಜನ ಜೊತೆಗೆ ಬಲೂಚಿ ರಾಜನೊಂದಿಗೆ ಒಂದು ಒಪ್ಪಂದ ಆಗಿಬಿಡತ್ತೆ ಬಲೂಚಿಸ್ತಾನದ ಗ್ವಾದರ್ ಅನ್ನೋ ಹಳ್ಳಿಯನ್ನ ಅಂದಿನ ಬಲೂಚಿ ಖಲತ್ ರಾಜ ಮೀರ್ ನಾಸಿರ್ ಖಾನ್ ಮಸ್ಕಟ್ ಅಂದ್ರೆ ಒಮನ್ ರಾಜಕುಮಾರ ಸುಲ್ತಾನ್ ಬಿನ್ ಅಹಮದ್ಗೆ ಗೆ ಗಿಫ್ಟ್ ಆಗಿ ಕೊಟ್ಟು ಗಿಫ್ಟ್ ಯಾಕಂದ್ರೆ ಅಷ್ಟೊತ್ತಿಗೆ ಒಮನ್ ಸಿಂಹಾಸನಕ್ಕಾಗಿ ಕಲಹ ಶುರುವಾಗಿರುತ್ತೆ ಸೊ ಅದಕ್ಕೆ ಹೆಲ್ಪ್ ಮಾಡಿ ಅಂತ ಯುವರಾಜ ಈ ಖಲತ್ನವ್ರನ್ನ ಕೇಳಿರ್ತಾನೆ ಇದನ್ನ ಒಪ್ಪಿಕೊಂಡು ಇಲ್ಲಿಂದ ಕೂತ್ಕೊಂಡು ಹೋರಾಟ ಮಾಡುವಂತ ಒಮನ್ ಯುವರಾಜನಿಗೆ ಈ ಜಾಗ ಗಿಫ್ಟ್ ಆಗಿ ಸಿಗುತ್ತೆ ಅಲ್ಲಿಂದ ಬಲೂಚಿಸ್ತಾನದ ಬಂದರಲ್ಲಿ ಒಮಾನಿ ಆಡಳಿತ ಶುರುವಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಮನಿ ಸೇರಿ ಸಾಹಿ ಬಜಾರ್ ಅನೇಕ ಕುರುಹುಗಳು ಈ ಭಾಗದಲ್ಲಿ ಸಿಗುತ್ತೆ ಮೊದಲಿಗೆ ಸಣ್ಣ ಹಳ್ಳಿಯಾಗಿದ್ದ ಗಾದರ್ ಬಂದರಿಗೆ ಪೆಸ್ತುಖಾನ್ ಮತ್ತು ಸುರ್ ಬಂದರ್ ಅನ್ನೋ ಎರಡು ಮೀನುಗಾರಿಕಾ ಹಳ್ಳಿಗಳು ಸೇರ್ಕೊಳ್ತವೆ ಆ ನಂತರ ಹಂತ ಹಂತವಾಗಿ ಈ ಜಾಗ ಬೆಳೀತಾ ಹೋಗುತ್ತೆ ಮುಂದೆ ಒಮಾನಿ ಯುವರಾಜ ತನ್ನ ಸೇನಾ ನೆಲೆಯನ್ನಾಗಿ ರೂಪಿಸ್ಕೊಳ್ತಾನೆ ಖಲತ್ ಜೊತೆಗಿನ ಒಪ್ಪಂದದ ಪ್ರಕಾರ ಯುವರಾಜ ಸಿಂಹಾಸನಕ್ಕೆ ಬಂದ ಮೇಲೆ ಈ ಬಂದರನ್ನು ವಾಪಸ್ ಕೊಡಬೇಕಾಗಿತ್ತು ಆದರೆ ಆತ ಕೊಡೋದಿಲ್ಲ ಮುಂದೆ ಬಲೂಚಿಸ್ತಾನ್ ಭಾಗದಲ್ಲಿ ಬ್ರಿಟಿಷರು ಪ್ರಾಬಲ್ಯ ಜಾಸ್ತಿ ಮಾಡಿಕೊಂಡ ನಂತರವೂ ಇದು ಒಮನ್ ರಾಜರ ಕಂಟ್ರೋಲ್ನಲ್ಲೇ ಇರುತ್ತೆ ಸಾವಿರದ ಎಂಟುನೂರ ತೊಂಬತ್ತೈದರಿಂದ ಸಾವಿರದ ಒಂಬೈನೂರ ನಾಲ್ಕರ ನಡುವೆ ಖಾನ್ ಆಫ್ ಖಲತ್ ಮತ್ತು ಬ್ರಿಟಿಷ್ ಭಾರತ ಸರ್ಕಾರ ಒಮನ್ ರಾಜರ ಮುಂದೆ ಸಾಕಷ್ಟು ಪ್ರಪೋಸಲ್ ಇಡ್ತಾರೆ ಇದನ್ನ ಮರ್ಜ್ ಮಾಡಿಬಿಡಿ ಅಂತ ಆದರೆ ಯಾವುದೇ ಪ್ರಯೋಜನ ಆಗಲ್ಲ ಬ್ರಿಟಿಷ್ ಭಾರತಕ್ಕೆ ಇದನ್ನು ಕೊಡೋಕೆ ಒಮನ್ ಸುಲ್ತಾನ್ರು ಒಪ್ಪಿರೋದಿಲ್ಲ ಆದರೆ ಬ್ರಿಟಿಷರ ಏಜೆಂಟ್ ಇದನ್ನ ನೋಡ್ಕೋತಾ ಇರ್ತಾರೆ ಸಂಪೂರ್ಣ ಅಧಿಕಾರ ಒಮಾನಿಗಳ ಕೈಯಲ್ಲೇ ಇರುತ್ತೆ ಮುಂದೆ ಹಲವಾರು ಸಲ ಇದರ ಮಾಲೀಕತ್ವ ಕುರಿತಂತೆ ಬ್ರಿಟಿಷರು ಮತ್ತು ಒಮನ್ ರಾಜರ ನಡುವೆ ಮಾತುಕತೆ ನಡೆಯುತ್ತೆ ಈ ಪೈಕಿ ಬ್ರಿಟಿಷರ ಮುಂದೆ ಒಮನ್ ರಾಜರು ನಮ್ಮ ದೇಶದಲ್ಲಿರೋ ಬಂಡುಕೋರರ ವಿರುದ್ಧ ಬ್ರಿಟಿಷರು ಹೆಲ್ಪ್ ಮಾಡಿದ್ರೆ ನಾವು ಈ ಗ್ವಾದರ್ ಬಂದರನ್ನ ಸಂಪೂರ್ಣವಾಗಿ ನಿಮಗೆ ಕೊಟ್ಬಿಡ್ತೀವಿ ಅಂತಲೂ ಹೇಳಿರ್ತಾರೆ ಅದಾದ್ಮೇಲೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲೂ ಒಂದು ಸಲ ಬ್ರಿಟಿಷ್ ಏಜೆಂಟ್ ಮತ್ತು ಒಮನ್ ಸುಲ್ತಾನ್ರ ನಡುವೆ ಮಾತುಕತೆ ಆಗುತ್ತೆ ಹಣಕಾಸು ಸಮಸ್ಯೆಯಿಂದ ಈ ಗ್ವಾದರ್ ಬಂದರನ್ನ ಬ್ರಿಟಿಷ್ ಭಾರತಕ್ಕೆ ಬಿಟ್ಟು ಕೊಡೋದು ಅಂತ ಒಮನ್ ರಾಜರು ಹೇಳಿದ್ರಂತೆ ಆದರೆ ಆಗ್ಲೂದು ಬಲೂಚಿಸ್ತಾನಕ್ಕೆ ಸೇರಲ್ಲ ಎಲ್ಲಾ ಮಾತುಕತೆಗಳು ಬರೀ ಮಾತುಕತೆಗಳಾಗಿಯೇ ಉಳ್ಕೊತವೆ ಮುಂದೆ ಭಾರತ ಇಂಡಿಪೆಂಡೆಂಟ್ ಕಂಟ್ರಿ ಆಗತ್ತೆ ದೇಶವೂ ಒಡೆದು ಹೋಗತ್ತೆ ಪಾಕಿಸ್ತಾನ ಹುಡ್ಕೊಳ್ಳತ್ತೆ ಇಷ್ಟಾದರೂ ತಕ್ಷಣಕ್ಕೆ ಅದು ಪಾಕಿಸ್ತಾನಕ್ಕೆ ಸೇರಲ್ಲ ಎಲ್ಲಿ ತನಕ ನಿಮಗೆ ಆಶ್ಚರ್ಯ ಆಗ್ಬೋದು ಸ್ವಾತಂತ್ರ್ಯ ಬಂದು ಹನ್ನೊಂದು ವರ್ಷ ಆದರೂ ಕೂಡ ಈ ಗ್ವಾದರ್ ಬಂದರೂ ಪಾಕಿಸ್ತಾನಕ್ಕೆ ಸೇರಿರೋದಿಲ್ಲ ಸಾವಿರದ ಒಂಬೈನೂರ ಐವತ್ತೆಂಟರ ತನಕ ಕೂಡ ಇದು ಒಮನ್ ರಾಜರ ಕಂಟ್ರೋಲ್ನಲ್ಲೇ ಇರುತ್ತೆ ಆಮೇಲೆ ಇದು ಪಾಕಿಸ್ತಾನಕ್ಕೆ ಸೇರಿಬಿಡುತ್ತೆ ಪಾಕಿಸ್ತಾನಕ್ಕೆ ಸೇರಿದ ಹೇಗೆ ಒಂಬೈನೂರಲ್ಲಿ ಬಲೂಚಿಸ್ತಾನಿಗೆ ಸೇನೆ ನುಗ್ಗಿಸಿ ಪಾಕಿಸ್ತಾನ ಬಲೂಚಿಸ್ತಾನವನ್ನು ಕಂಟ್ರೋಲ್ ತಗೊಳಿತು ಆದರೆ ಒಮನ್ ಆಡಳಿತ ಗ್ವಾದರ್ ಬಂದರು ಸಪರೇಟ್ ಆಗಿ ಇತ್ತು ಅದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತಾನೋ ಅಥವಾ ಸದ್ಯಕ್ಕೆ ಒಮನ್ ಜೊತೆಗೆ ಸಂಘರ್ಷ ಬೇಡ ಅಂತಾನೋ ಪಾಕಿಸ್ತಾನ ಗ್ವಾದರ್ ಸುದ್ದಿಗೆ ಹೋಗಲ್ಲ ಆದರೆ ಪಾಕಿಸ್ತಾನ ಆಳ ಸಾಗರ ಬಂದರು ಅಂದ್ರೆ ಡೀಪ್ ಸಿ ಪೋರ್ಟ್ ಬೇಕು ಅಂತ ಜಾಗ ಹುಡುಕ್ತಿದ್ದಾಗ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಒಂದು ಸರ್ವೆ ನಡೆಯುತ್ತೆ ವರ್ತ್ ಕಾಂಟ್ರಿಕ್ ಅನ್ನೋ ಅಮೆರಿಕದ ತಜ್ಞದನ್ನ ಮಾಡ್ತಾನೆ ಅಮೆರಿಕಾಗ ಭಾಳ ಫ್ರೆಂಡ್ ಅಲ್ಲ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಗ್ವಾದರ್ ಇದಕ್ಕೆ ಹೇಳಿ ಮಾಡಿಸಿ ಜಾಗ ಅಂತ ಪಾಕಿಸ್ತಾನಕ್ಕೆ ರಿಪೋರ್ಟ್ ಕೊಡ್ತಾರೆ ಸಾವಿರದ ಒಂಬೈನೂರ ಐವತ್ತೆಂಟರ ಹೊತ್ತಿಗೆ ಮಾತುಕತೆ ಆಗುತ್ತೆ ಅವತ್ತಿಗೆ ಮೂರು ಮಿಲಿಯನ್ ಅಂದ್ರೆ ಮೂವತ್ತು ಲಕ್ಷ ಡಾಲರ್ ಕೊಟ್ಟು ಇದನ್ನ ಖರೀದಿ ಮಾಡಲಾಗುತ್ತೆ ದುಡ್ಡು ಕೊಟ್ಟು ಪಾಕಿಸ್ತಾನ ಪರ್ಚೇಸ್ ಮಾಡುತ್ತೆ ಇವತ್ತಿನ ಲೆಕ್ಕ ತಗೊಂಡ್ರೆ ಅದರ ವ್ಯಾಲ್ಯೂ ಮೂರು ಕೋಟಿ ಚಿಲ್ಲರೆ ಡಾಲರ್ ಅಂದ್ರೆ ಒಂದು ಇನ್ನೂರೈವತ್ತು ಕೋಟಿ ರೂಪಾಯಿ ರೂಪಾಯಿ ಲೆಕ್ಕದಲ್ಲಿ ಅಷ್ಟಕ್ಕೆ ಇಡೀ ಪೋರ್ಟ್ ಮಾರಾಟ ಮಾಡಲಾಗುತ್ತೆ ಆಗ ತುಂಬಾ ಚಿಕ್ಕದಾಗಿರುತ್ತೆ ಈ ಜಾಗ ಮುಂದೆ ತೊಂಬತ್ತರ ನಂತರವಷ್ಟೇ ಪಾಕಿಸ್ತಾನ ಇದನ್ನ ಒಂದು ಬಂದರನ್ನಾಗಿ ಡೆವಲಪ್ ಮಾಡೋಕೆ ಮುಂದಾಗತ್ತೆ ಆಗ ಆಯಿಲ್ ಮಾರ್ಕೆಟ್ ಕೂಡ ಹಾಕಿತ್ತಲ್ಲ ಹಾಗಾಗಿ ಸೊ ಅಲ್ಲಿಂದ ಇಲ್ಲಿ ತನಕ ಇದು ಪಾಕಿಸ್ತಾನದ ಕಂಟ್ರೋಲ್ ಭಾರತಕ್ಕೆ ಬೇಡ ಅಂದ್ಬಿಟ್ರಾ ನೆಹರು ಈಗ ಮೇನ್ ವಿಚಾರಕ್ಕೆ ಬರೋಣ ಸ್ವಾತಂತ್ರ್ಯ ನಂತರ ಗ್ವಾದರ್ ಬಂದರನ್ನ ಭಾರತಕ್ಕೆ ಸೇರಿಸ್ಕೋಬಹುದಾಗಿತ್ತು ಆದರೆ ನೆಹರು ಇದನ್ನ ನಿರಾಕರಣೆ ಮಾಡಿದ್ರು ಅನ್ನೋದು ಈಗ ಚರ್ಚೆ ಆಗ್ತಿರೋ ವಿಚಾರ ಇದಕ್ಕೆ ಏನು ಆಧಾರ ಯಾರು ಇದಕ್ಕೆ ಎಲ್ಲೆಲ್ಲಿ ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ ಅಂತ ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಎರಡು ಸಾವಿರದ ಹದಿನಾರರಲ್ಲೇ ಇದರ ಬಗ್ಗೆ ಸಲ ಚರ್ಚೆಯಾಗಿತ್ತು ಆರೋಪ ಮಾಡಿದ್ದು ಗುರುಮೀತ್ ಕನ್ವಲ್ ಅನ್ನೋ ಮಾಜಿ ಬ್ರಿಗೇಡಿಯರ್ ಒಬ್ರು ಕಲಮ್ನಿಸ್ಟ್ ಮತ್ತು ಮಾಜಿ ಸೇನಾಧಿಕಾರಿಯೂ ಆಗಿರೋ ಇವರು ಒಂದು ಲೇಖನವನ್ನು ಪ್ರಕಟ ಮಾಡಿದ್ರು ದಿ ಹಿಸ್ಟಾರಿಕ್ ಬ್ಲಂಡರ್ ಆಫ್ ಇಂಡಿಯಾ ನೋ ಒನ್ ಟಾಕ್ಸ್ ಅಬೌಟ್ ಅಂತ ಅಂದರೆ ಭಾರತದ ಒಂದು ಐತಿಹಾಸಿಕ ಬ್ಲಂಡರ್ ಅಥವಾ ತಪ್ಪು ನಿರ್ಧಾರ ಅದ್ರ ಬಗ್ಗೆ ಯಾರು ಮಾತಾಡಲ್ಲ ಯಾವುದದು ಅನ್ನೋ ರೀತಿಲಿ ಒಂದು ಆರ್ಟಿಕಲ್ ಬರೆದ್ರು ಅದರಲ್ಲಿ ಏನು ಹೇಳಿದ್ರು ಅಂದರೆ ಬಲೂಚಿಸ್ತಾನದ ಖಲತ್ ರಾಜಮನೆತನ ಈ ಬಂದರನ್ನ ವಾಪಸ್ ನಮ್ ಕೊಡಿ ಅಂತ ಕೇಳಿದ್ರಂತೆ ಆದರೆ ಆ ಸಂದರ್ಭದಲ್ಲಿ ಒಮನ್ ರಾಜರು ಖಲತ್ ಬದಲಾಗಿ ಮೊದಲು ಭಾರತದ ಪ್ರಧಾನಿ ನೆಹರುಗೆ ಇದರ ಆಫರ್ ಇಟ್ಟಿದ್ರು ಆದರೆ ನೆಹರು ಅದನ್ನ ರಿಜೆಕ್ಟ್ ಮಾಡಿದ್ರು ನಮಗೆ ಬೇಡ ಅಂತ ಹೇಳಿದ್ರು ಅಂತ ಆರೋಪ ಮಾಡಿದ್ದಾರೆ ಇದಕ್ಕೆ ಇವರು ಕೊಡೋ ಆಧಾರ ಏನು ಅಂದರೆ ಇದು ಬಹುಶಃ ಮೌಖಿಕವಾಗಿ ನಡೆದಿರೋ ಸಾಧ್ಯತೆ ಇದೆ ಹಿರಿಯ ಅಧಿಕಾರಿಗಳು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಆದರೆ ಇದನ್ನ ಖಚಿತಪಡಿಸೋ ಸೂಕ್ತ ದಾಖಲೆಗಳು ಪೇಪರ್ ವರ್ಕ್ ಆಗಿಲ್ಲ ಪರಿಶೀಲನೆ ಮಾಡೋಕೆ ಆಗಿಲ್ಲ ಅಂತ ಅವರೇ ಬರೆದಿದ್ದಾರೆ ಹಾಗಂತ ಇವರು ಒಬ್ಬರೇ ಅಲ್ಲ ಇನ್ನೂ ಸುಮಾರು ಜನ ಇದನ್ನ ಉಲ್ಲೇಖ ಮಾಡಿದ್ದಾರೆ ಬೇರೆ ಬೇರೆ ಕಡೆ ಪ್ರಮಿತ್ ಪಾಲ್ ಚೌಧರಿ ಅನ್ನೋರು ಕೂಡ ಇದನ್ನು ಹೇಳಿದ್ದಾರೆ ಇವರು ಯಾರು ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್ನ ಮಾಜಿ ಮೆಂಬರ್ ಇವ್ರು ಹೇಳಿರೋ ಪ್ರಕಾರ ಸಾವಿರದ ಐವತ್ತಾರರಲ್ಲಿ ಭಾರತಕ್ಕೆ ಈ ಆಫರ್ ಬಂದಿರಬಹುದು ಆದರೆ ನೆಹರು ಇದನ್ನ ರಿಜೆಕ್ಟ್ ಮಾಡಿದ್ರು ಬಹುಶಃ ಆವತ್ತಿನ ಫಾರಿನ್ ಸೆಕ್ರೆಟರಿ ಸುಬಿಮಲ್ ದತ್ ಮತ್ತು ಇಂಟೆಲಿಜೆನ್ಸ್ ಬ್ಯೂರೋ ಚೀಫ್ ಬಿ ಎನ್ ಮಲಿಕ್ ಇದು ಬೇಡ ಅಂತ ಹೇಳಿರಬಹುದು ಹೀಗಾಗಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇದನ್ನ ಪಾಕ್ ಖರೀದಿ ಮಾಡ್ತು ಅಂತ ಇವ್ರು ಹೇಳಿಕೊಂಡಿದ್ದಾರೆ ಇನ್ನು ಬ್ರಿಟಿಷರ ರಹಸ್ಯ ದಾಖಲೆಗಳ ಪ್ರಕಾರ ಈ ಪೋರ್ಟ್ ಭಾರತದ ಜೈನ ಸಮುದಾಯವೂ ಖರೀದಿ ಮಾಡೋಕೆ ನೋಡಿತ್ತು ಅಂತ ಅಜರ್ ಅಹಮದ್ ಅನೋರು ಗುವಾದರ್ ಆ ಹಿಸ್ಟಾರಿಕಲ್ ಕಾಲಿಡೋಸ್ಕೋಪ್ ಅನ್ನೋ ಲೇಖನದಲ್ಲಿ ಬರೆದಿದ್ದಾರೆ ಇವರು ಈ ರೀತಿ ಬರೆಯೋಕೆ ಪಾಕಿಸ್ತಾನದ ಅಕ್ರಮ್ ಜಾಕಿ ಅನೋರನ್ನ ಉಲ್ಲೇಖ ಮಾಡ್ಕೊಂಡು ಬರೆದಿದ್ದಾರೆ ಅವರ ಕನ್ವರ್ಸೇಷನ್ ನಲ್ಲಿ ನನಗೆ ಈ ವಿಚಾರ ಗೊತ್ತಾಯಿತು ಅಂತ ಹೇಳಿದ್ದಾರೆ ಈ ಅಕ್ರಮ್ಸಾಕಿ ಯಾರು ಅಂದ್ರೆ ಈತ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಇಲಾಖೆಯಲ್ಲಿ ಸೆಕ್ರೆಟರಿ ಆಗಿದ್ರು ಚೀನಾ ಹಾಗೂ ಅಮೆರಿಕದ ರಾಯಭಾರಿಯಾಗಿನೂ ಕೆಲಸ ಮಾಡಿದ್ದಾರೆ ಇವರನ್ನ ಉಲ್ಲೇಖಿಸಿ ಅಝರ್ ಈ ಲೇಖನವನ್ನ ಬರ್ತಿದ್ದಾರೆ ಹೀಗೆ ಹಲವಾರು ವ್ಯಕ್ತಿಗಳು ಇಂಪಾರ್ಟೆಂಟ್ ವ್ಯಕ್ತಿಗಳು ಗ್ವಾದರ್ ಬಂದರನ ಬಗ್ಗೆ ಉಲ್ಲೇಖ ಮಾಡಿರೋದು ಸಿಗುತ್ತೆ ಆದರೆ ಭಾರತದ ದಾಖಲೆಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇರೋದ್ರ ಬಗ್ಗೆ ಇನ್ನು ಯಾವುದನ್ನು ಪಬ್ಲಿಕ್ ಮಾಡಿಲ್ಲ ಇದೆ ಅಂತಾನು ಹೇಳಲಿಲ್ಲ ಸರ್ಕಾರ ಆದರೆ ಕಚ್ಚತ್ತೀವು ಬಗ್ಗೆ ದೊಡ್ಡ ವಿವಾದ ಆಗ್ತಿರೋ ಟೈಮ್ನಲ್ಲಿ ಈ ವಿವಾದ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ ಗೋದರ್ ಬಂದರಿಂದ ಮಹತ್ವ ಸ್ನೇಹಿತರೆ ನೆಹರು ಅವತ್ತು ಇದನ್ನ ನಿರಾಕರಣೆ ಮಾಡಿದ್ದು ನಿಜಾನೋ ಅಥವಾ ಈ ಆರೋಪಕ್ಕೆ ಏನಾದರೂ ಆಧಾರ ಇದೆಯಾ ಅನ್ನೋದನ್ನ ವೆರಿಫೈ ಮಾಡೋಕೆ ಸೂಕ್ತ ದಾಖಲೆಗಳಿದ್ರೆ ಅದನ್ನ ಸರ್ಕಾರ ಪಬ್ಲಿಕ್ ಮಾಡಬೇಕು ಯಾಕಂದ್ರೆ ನೆಹರುಗೆ ಇಂಥದೊಂದು ಆಫರ್ ಬಂದಿತ್ತು ಅನ್ನೋದೇ ನಿಜ ಆದ್ರೆ ಅದನ್ನ ನೆಹರು ನಿರಾಕರಿಸಿದ್ದು ನಿಜ ಆಗಿಬಿಟ್ರೆ ಅದಕ್ಕಿಂತ ದೊಡ್ಡ ಬ್ಲಂಡರ್ ಯಾವುದೂ ಇಲ್ಲ ಯಾಕಂದ್ರೆ ಗ್ವಾದರ್ ಬಂದರಿನ ಮಹತ್ವ ಅಷ್ಟಿದೆ ಗ್ವಾದರ್ ಬಂದರು ಅವತ್ತಿನ ತರ ಈಗ ಸಣ್ಣ ಹಳ್ಳಿಯಾಗಿಲ್ಲ ಗ್ವಾದರ್ ಪಾಕಿಸ್ತಾನಕ್ಕೆ ಹೊಟ್ಟೆ ತುಂಬಿಸೋ ಅಕ್ಷಯ ಪಾತ್ರೆ ಅಥವಾ ಪಾಕಿಸ್ತಾನದ ತುತ್ತಿನ ಬಾಯಿ ಆಗಿ ಹೋಗಿದೆ ಈಗ ಪಾಕಿಸ್ತಾನದಲ್ಲಿ ಹೇಳಿಕೊಳ್ಳುವಂತ ಆಳ ಸಾಗರ ಅಥವಾ ಡೀಪ್ ಸಿ ಫಿಶಿಂಗ್ ಇರಲಿಲ್ಲ ಆ ಕೊರತೆಯನ್ನು ಇದು ನೀಗಿಸ್ತಾ ಇದೆ ಮೀನುಗಾರಿಕೆ ಹೂಡಿಕೆ ಎಲ್ಲ ರೀತಿಯಲ್ಲೂ ಗ್ವಾದರ್ ಪಾಕಿಸ್ತಾನಕ್ಕೆ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಇಡೀ ಗಲ್ಫ್ ದಾರಿಯಲ್ಲಿ ಪಾಕಿಸ್ತಾನಕ್ಕೆ ಒಂದೊಳ್ಳೆ ನೆಲೆ ಕೊಟ್ಟುಬಿಟ್ಟಿದೆ ಚೀನಾಗೂ ಹಾಗೂ ಚಿನ್ನದ ಮೊಟ್ಟೆ ಇಡೋ ಕೋಳಿ ಆಗಿಬಿಟ್ಟಿದೆ ಯಾಕಂದ್ರೆ ಇದು ತೈಲ ಸರಬರಾಜಿಗೆ ಇರೋ ಅತ್ತಮ ವ್ಯಾಪಾರಿ ಮಾರ್ಗ ಜಗತ್ತಿನ ಅತಿ ದೊಡ್ಡ ತೈಲ ಖರೀದಿದಾರ ಆಗಿರೋ ಚೀನಾ ತನ್ನ ಐವತ್ತು ಪರ್ಸೆಂಟ್ ತೈಲವನ್ನ ಗಲ್ಫ್ ದೇಶಗಳಿಂದ ತರಿಸಿಕೊಳ್ಳುತ್ತೆ ಹೀಗೆ ಸಿಪಿಕ್ ಯೋಜನೆ ಮೂಲಕ ಚೀನಾನು ಒಂದಷ್ಟು ಲೆಕ್ಕ ಹಾಕಿದೆ ಇದು ಭಾರತದ ಪಕ್ಕದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಇರೋದರಿಂದ ಭಾರತದ ಮೇಲೂ ಕಣ್ಣಿಡೋಕೆ ಚೀನಾಗೆ ಸಾಧ್ಯ ಆಗತ್ತೆ ಇಲ್ಲಿಂದ ಈಗಾಗಲೇ ಈ ಭಾಗದಲ್ಲಿ ಸೇನೆಯನ್ನು ತಂದು ನಿಲ್ಲಿಸುವ ಬಗ್ಗೆನು ಚೀನಾ ಪಾಕಿಸ್ತಾನದ ಬಳಿ ಮಾತನಾಡಿದೆ ಭಾರತದ ವಿರುದ್ಧ ಒಂದು ಸೇನಾ ನೆಲೆಯನ್ನಾಗಿ ಇದನ್ನು ರೂಪಿಸೋಕೆ ಚೀನಾ ಪ್ಲಾನ್ ಮಾಡ್ತಿದೆ ಯಾಕಂದ್ರೆ ಗಾದಾರ್ನ ಈಗ ಪಾಕಿಸ್ತಾನದಲ್ಲಿ ಚೀನಾನೇ ಡೆವಲಪ್ ಮಾಡ್ತಾ ಇದೆ ಸೊ ಇಂತಹ ಜಾಗ ಭಾರತಕ್ಕೆ ಸಿಕ್ಕಿಬಿಟ್ಟಿದ್ದರೆ ಭಾರತ ಬಳಸ್ತಾ ಇತ್ತೋ ಇಲ್ಲೋ ಬೇರೆ ಪ್ರಶ್ನೆ ಅದು ಸೇಫೋ ಅಲ್ಲೋ ಬೇರೆ ಪ್ರಶ್ನೆ ಆದರೆ ದೊಡ್ಡ ಲೆವರೇಜ್ ಸಿಕ್ಕಿರೋದು ಭಾರತಕ್ಕೆ ಸ್ಟ್ರಾಟಜಿಕ್ ಆಗಿ ದೊಡ್ಡ ಅಡ್ವಾಂಟೇಜ್ ಭಾರತಕ್ಕೆ ಸಿಕ್ಕಿರೋದು ಏನಿಲ್ಲ ಅಂದ್ರೂ ಕೂಡ ಕಾಶ್ಮೀರ ಹಾಗೂ ಇತರ ವಿಚಾರಗಳಲ್ಲಿ ಮಾತನಾಡಬೇಕಾದ್ರೆ ಪಾಕಿಸ್ತಾನದ ಬಳಿ ಲೆವರೇಜ್ ಆಗಿ ಇದನ್ನ ಬಳಸ್ಕೋಬೋದಾಗಿತ್ತು ಸ್ವಾದರ್ ನಮ್ಮ ಹತ್ರ ಇದೆ ನೋಡಿ ಅಂತ ಹೇಳಬಹುದಾಗಿತ್ತು ರಷ್ಯಾ ಬಳಿ ಕಲ್ಲಿನ ಭೂಭಾಗ ಒಳಗೆ ಆ ರೀತಿ ನಮಗೂ ಒಂದು ಅಡ್ವಾಂಟೇಜ್ ಸಿಗ್ತಾ ಇತ್ತು ಪಾಕಿಸ್ತಾನದ ಎದೆ ಮೇಲೆ ಕಾಲಕ್ಕೊಂದು ಜಾಗ ಸಿಕ್ಕಿರೋದು ಚೀನಾ ಮತ್ತು ಪಾಕಿಸ್ತಾನಕ್ಕೆ ಇದು ಭಾರತದ ವಿರುದ್ಧ ಬ್ರಹ್ಮಾಸ್ತ್ರದಂತೆ ಬಳಕೆ ಆಗೋದು ಕೂಡ ತಪ್ತಾ ಇತ್ತು ಹೀಗಾಗಿ ಒಂದು ವೇಳೆ ನೆಹರುಗೆ ಆಫರ್ ಬಂದಿತ್ತು ಅಂತ ಈ ರೀತಿ ಲೇಖಕರುಗಳು ಉಲ್ಲೇಖ ಮಾಡಿದಾರಲ್ಲ ಮಾಜಿ ಸೇನಾಧಿಕಾರಿಗಳು ಮಾಜಿ ರಾಯಭಾರ ಅಧಿಕಾರಿಗಳೆಲ್ಲ ಉಲ್ಲೇಖ ಮಾಡಿದಾರಲ್ಲ ಅದೊಂದು ವೇಳೆ ನಿಜ ಆಗಿಬಿಟ್ರೆ ಅದಕ್ಕಿಂತ ದೊಡ್ಡ ಬ್ಲೆಂಡರ್ ನೆಹರು ಹಲವು ಬ್ಲೆಂಡರ್ ಪಟ್ಟಿಗೆ ಹೊಸ ಸೇರ್ಪಡೆ ಆಗ್ಬಿಡುತ್ತೆ ಇದು ಆದ್ರೆ ಸ್ನೇಹಿತರೆ ನಿಮ್ಮ ಗಮನಕ್ಕೆ ಇರಲಿ ಈ ಕ್ಷಣದವರೆಗೂ ಭಾರತ ಸರ್ಕಾರವಾಗ್ಲಿ ಪಾಕಿಸ್ತಾನ ಸರ್ಕಾರವಾಗ್ಲಿ ಒಮಾನಿ ಸರ್ಕಾರವಾಗ್ಲಿ ಈ ರೀತಿ ಮೂರು ದೇಶಗಳ ಸರ್ಕಾರದ ಯಾವುದೇ ಅಫಿಷಿಯಲ್ ಡಾಕ್ಯುಮೆಂಟ್ ಇದನ್ನ ಸಪೋರ್ಟ್ ಮಾಡೋಕೆ ಇದುವರೆಗೂ ಹೊರಗೆ ಬಂದಿಲ್ಲ ಇಲ್ಲ ಅಂತ ನಾವು ಹೇಳ್ತಿಲ್ಲ ಇದುವರೆಗೂ ಹೊರಗೆ ಬಂದಿಲ್ಲ ಈಗ ಈ ವಿವಾದ ಮತ್ತೊಮ್ಮೆ ಜೋರಾಗಿ ಚರ್ಚೆ ಆಗ್ತಿರುವಾಗ್ಲೂ ಕೂಡ ಒಂದು ವೇಳೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿದ್ರೆ ಈಗ ಕೇಂದ್ರದಲ್ಲಿ ಅಧಿಕಾರದಲ್ಲಿರೋ ಮೋದಿ ಸರ್ಕಾರ ಅದನ್ನ ಬಹಿರಂಗ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡಬೇಕು ದೇಶದ ಜನಕ್ಕೆ ಇದನ್ನು ತಿಳ್ಕೊಳ್ಳೋ ಹಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ